कांग्रेस पार्टी के कार्याध्यक्ष ईश्वर खंडे जी, प्रियंक और हम यहाँ इसलिए प्रोटेस्ट में शामिल हो रहे हैं कि हम यहाँ पे जो स्टूडेंट्स, जो अभ्यर्थी है, जो FDA एग्ज़ाम में जो लिखे हैं, उनको स्टेट गवर्नमेंट का जो सर्कुलर है 2020 में एक सर्कुलर निकाल करके हमारे यहाँ पे जितने भी लोग एग्ज़ाम लिखे हैं कल्याण कर्नाटक भाग के लोग, उनको अन्याय हुआ है। क्योंकि 2016 में जब हमारी सरकार थी, हमने एक सर्कुलर ऐसा किया था कि यहाँ के लोग कल्याण कर्नाटक के, हैदराबाद कर्नाटक के जो लोग हैं वो दोनों इसमें एलिजिबल है, ये लोकल कैडर, नॉन लोकल कैडर। इसलिए हमने एक ऐसा सर्कुलर निकाला था कि पहले नॉन लोकल कैडर को अनाउंस करना चाहिए, उसमें जितने भी हैदराबाद कर्नाटक के जो सेलेक्ट हुए हैं उनको वहाँ पे कायम रखना चाहिए, उसके बाद लोकल कैडर में सिर्फ हमारे हैदराबाद कर्नाटक के लोग रहते हैं, उनको ऐसा ये सिस्टम फॉलो करना, हम ऐसा 2016 में एक सर्कुलर निकाला था। तो अभी ये लोग ने क्या किया है कि 2020 में और एक सर्कुलर निकाल के जितने भी हैदराबाद कर्नाटक के स्टूडेंट्स हैं उनको पूरा ये लोकल कैडर में डाल के, ये नॉन लोकल कैडर में जितने लोग सेलेक्ट हुए हैं उनमें से भी निकाल के यहाँ पे डाले हैं। इसकी वजह से हमारे एरिया के 105 लोग FDA में उनको अन्याय हुआ है, इसलिए उसके अगेंस्ट हम प्रोटेस्ट कर रहे हैं। और ये सरकार क्या है, ये हमारे एरिया को नेगलेक्ट कर रहा है, हमारे बच्चों के साथ नाइंसाफी कर रहे हैं, उसके खिलाफ में ये हमारा फाइट। ಬೇರೆ ಬೇರೆ ಇಲಾಖೆಯಲ್ಲಿ ಹುದ್ದೆಗಳು ಭರ್ತಿ ಆಗ್ತಾ ಇದೆ, ಅಲ್ಲಿರುವಂತ ಎಲ್ಲ ಆಕಾಂಕ್ಷಿಗಳಾಗಿರುವಂತ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಅವರೆಲ್ಲ ಪ್ರಸ್ತಾವಕವಾಗಿ ಮಾತನಾಡಿದ್ದಾರೆ। ರಾಜ್ಯದಲ್ಲಿ BJP ಸರ್ಕಾರ ಬಂದು 3 ವರ್ಷ ಪೂರ್ಣಗೊಳ್ತಾ ಇದೆ। ಈ 3 ವರ್ಷದಲ್ಲಿ BJP ಸರ್ಕಾರ ಏನಾದರೂ ಒಂದು ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಗರ್ಭೋರವಾದಂತ ಅನ್ಯಾಯ ಮಾಡ್ತಾ ಬಂದಿದೆ। ನೇಮಕಾತಿಯಲ್ಲೂ ಅನ್ಯಾಯ, ಅನುದಾನದಲ್ಲೂ ಅನ್ಯಾಯ, ಅಭಿವೃದ್ಧಿಯಲ್ಲೂ ಅನ್ಯಾಯ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವರು ಕಲ್ಯಾಣ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ತೋರಿ ಎರಡನೇ ದರ್ಜೆ ನಾಗರಿಕರಂತೆ ಇವರು ವರ್ತಿಸ್ತಾ ಇದ್ದಾರೆ। ಈ ವಿಷಯದ ಬಗ್ಗೆ ಅನೇಕ ಹೋರಾಟಗಳಾಗಿದ್ದಾವೆ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ದೀವಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಎಲ್ಲ ಸರ್ಕಾರಿ ನೌಕರಿಗಾಗಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ, ಪ್ರತಿಭಾವಂತರಿದ್ದಾರೆ। ನಮ್ಮೆಲ್ಲರ ಆಗ್ರಹದ ಮೇರೆಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಈಗಾಗಲೇ ಭರ್ತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ। ನಮ್ಮ ಭಾಗದಲ್ಲಿ ಸುಮಾರು, ನಾನು ಅಂದಾಜು ಪಡೆದಿದ್ದೇನೆ, ನಮಗೆ ವಿಧಾನಸಭೆಯಲ್ಲಿ ಒಂದು ಅಂಕಿಅಂಶ ಕೊಡ್ತಾರೆ, ಹೊರಗಡೆ ಒಂದು ಅಂಕಿಅಂಶ ಕೊಡ್ತಾರೆ, ನೈಜವಾದಂತಹ ಅಂಕಿಅಂಶ ಹೊರಗಡೆ ಬರ್ತಾ ಇಲ್ಲ। ಆದ್ರೆ ಮೊನ್ನೆ ನಾನು ಕೇಳಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ, ಅದರ 50,000 ಹುದ್ದೆಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ। ಇದು ಬಹಳ ವಿಳಂಬ ನೀತಿ ಈ ಸರ್ಕಾರ ಅನುಸರಿಸ್ತಾ ಇದೆ। ಅದರಲ್ಲಿ ಭರ್ತಿ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವು ಮೊನ್ನೆ ನೋಡಿದ್ದೇವೆ, ಈಗಾಗಲೇ ಅತ್ಯಂತ ದೊಡ್ಡ ಮಟ್ಟದ ಹಗರಣವಾಗಿರುವ PSI ನೇಮಕಾತಿ ಸಂದರ್ಭದಲ್ಲಿ 25 ಜನವರಿ 2022 ನಾವೆಲ್ಲ, ನಾನು ಪ್ರಿಯಾಂಕಾಗೆ ಅಜಯ್ ಸಿಂಗ್ ಎಲ್ಲ ಶಾಸಕರು ಸೇರಿ ನಿಯೋಗ ತೆಗೆದುಕೊಂಡು ಹೋಗಿ ನಮ್ಮ ಗಮನಕ್ಕೆ ಬಂತು। ಒಂದು ಕೋವಿಡ್ ಸಂದರ್ಭದಲ್ಲಿ ಇವರು ಒಂದು ಏಕಾಏಕಿಯಾಗಿ ರಾತ್ರೋರಾತ್ರಿ ಯಾರಿಗೂ ಹೇಳದೆ ಕೇಳದೆ ಹಿಂದೆ ಇದ್ದಂತ ಸುತ್ತೋಲೆಯನ್ನು ಮಾರ್ಪಾಡು ಮಾಡಿ ಇವತ್ತೇನು 11 ನಿಮಗೆ 6/2016 ಒಂದು ಸುತ್ತೋಲೆ ಇದೆ, ಇವತ್ತು 16/11/2016 ಈ 16/11/2016 ಸುತ್ತೋಲೆ ಹಿಂಪಡೆದು 6/6/2020 ಇವತ್ತು ಮತ್ತೊಂದು ಹೊಸ ಸುತ್ತೋಲೆ ಇವರು ಹೊರಡಿಸಿದ್ದಾರೆ। ವಿದ್ಯಾಭ್ಯಾಸಕ್ಕಿರ್ಬಹುದು, ಉದ್ಯೋಗಕ್ಕಿರ್ಬಹುದು, ಮತ್ತೆ ಅಭಿವೃದ್ಧಿಗೆ ನಮ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದೆ। 371J ಏನು ಈ ಹೋರಾಟದ ಪ್ರತಿಫಲವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಖರ್ಗೆ ಸಾಹೇಬರು, ಧರಂ ಸಿಂಗ್ ಸಾಹೇಬರು ಇದು ಅನುಷ್ಠಾನಕ್ಕೆ ತಂದ್ರು। ಆದ್ರೆ ನಮ್ಮ ಸರ್ಕಾರಗಳು ಇರ್ಬೇಕಾದ್ರೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನ ನಾವು ಮಾಡಿದ್ವಿ। ಈಗ ತಾನೇ ಶರಣ್ ಪ್ರಕಾಶ್ ಸಾಹೇಬರು ಹೇಳಿದ್ರು ಯಾವ ರೀತಿ ಅವರು ಮಂತ್ರಿ ಇದ್ದಾಗ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖ್ಯಸ್ಥರಿರ್ಬೇಕಾದ್ರೆ ಏನೇನು ಲೋಪಗಳಿದೆ ಅದೆಲ್ಲನೂ ತಿದ್ದುಪಡಿ ಮಾಡಿಬಿಟ್ಟು ತಂದ್ವಿ। ಆದರೆ ಈಗ
ಎಲ್ಲ ಒಂದ್ ಕಡೆ ಈ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಅಂದ್ರೆ ಅಲರ್ಜಿ ಆಗ್ಬಿಟ್ಟಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿನಲ್ಲೂ ಕೂಡ ನಮಗೆ ಮೋಸ, ವಿದ್ಯಾಭ್ಯಾಸದಲ್ಲೂ ಕೂಡ ಇವತ್ತು ಮೋಸ ಆಗ್ತಾ ಇದೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇವತ್ತು ರಾಯಚೂರಿನಲ್ಲಿ ಹೋಗಿ ಒಂದು ಸ್ಟೇ ತಂದಿದ್ದಾರೆ, ನಮ್ಮ ಭಾಗದ ಯುವಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ನೇಮಕಾತಿನಲ್ಲಿ, ಮುಂಬಡ್ತಿನಲ್ಲಿ, ಮತ್ತೆ ಹೊಸ ರೆಕ್ರೂಟ್ಮೆಂಟ್ ಅಂತೂ ನಮಗೆ ಗೌರವಾದಂತ ಅನ್ಯಾಯ ಇವತ್ತು ನಡೀತಾ ಇದೆ. ಒಂದ್ಸರಿ ಅಲ್ಲ, ಎರಡ್ ಸರಿ ಅಲ್ಲ, ಪ್ರತಿಯೊಂದು ನೇಮಕಾತಿನಲ್ಲೂ ಕೂಡ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ಇದು ಬರೀ ಎಫ್ ಡಿ ಎದಲ್ಲ, ಎಫ್ ಡಿ ಎದಿರ್ಬೋದು, ಪಿ ಡಬ್ಲ್ಯೂ ಡಿ ಜೆ ಇದಿರ್ಬೋದು, ನಿಮ್ಮ ಹಾರ್ಟಿಕಲ್ಚರ್ ಅಲ್ಲಿ ಇರ್ಬೋದು, ವೆಟನರಿನಲ್ಲಿ ಇರ್ಬೋದು, ಬಿ ಎಸ್ ಐ ನೇಮಕಾತಿನಲ್ಲಿ ಇರ್ಬೋದು, ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಿಂದ ಏನೇ ನೇಮಕಾತಿಗಳು ಬಂದಿದೆ, ಪ್ರಕಟಣೆ ಆಗಿದೆ, ಅವೆಲ್ಲದಲ್ಲೂ ಕೂಡ ಅನ್ಯಾಯ ಆಗಿದೆ. ಮುಂಬಡ್ತಿನಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾಕೆ ನಮ್ಮ ಈ ಸರ್ಕಾರಕ್ಕೆ ಅಲರ್ಜಿ ಇದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನೀವೇ ನೋಡಿ, ಒಂದು ಕ್ಯಾಬಿನೆಟ್ ಉಪ ಸಮಿತಿನಲ್ಲಿ ಒಂದು ಆದೇಶವನ್ನ ಈ ಸರ್ಕಾರ ಹೊರಡಿಸ್ತಾರೆ, ಏನಂತ, 371 ಜೆ ಅಡಿನಲ್ಲಿ ಈ ಭಾಗದ ಯುವಕರಿಗೆ ಏನು ಉದ್ಯೋಗ ಸಿಗ್ಬೇಕಾಗಿತ್ತು, ಅಕಸ್ಮಾತ್ ಆ ಕ್ವಾಲಿಫಿಕೇಶನ್ ತಕ್ಕಂಗೆ ಅವಾಗ ನೋಟಿಫಿಕೇಶನ್ ಆದಾಗ ಆ ಯುವಕರು ಇರ್ಲಿಲ್ಲ ಅಂದ್ರೆ, ಈ ಭಾಗದ ಯುವಕರ ನೌಕರಿಯನ್ನ, ಉದ್ಯೋಗವನ್ನ ನಾವು ಮೈಸೂರದವರಿಗೆ, ಬೆಂಗಳೂರದವರಿಗೆ, ಹುಬ್ಳಿ ಧಾರವಾಡದವರಿಗೆ ಕೊಡ್ಬೋದು ಅಂತ ಇದು ಆದೇಶ ಹೊರಡಿಸ್ತಾ ಇದೆ. ಇಂಥ ಅವಿವೇಕತನದ ಪರಮಾವಧಿ ಯಾವತ್ತು ನಾವು ನೋಡಿರ್ಲಿಲ್ಲ. ಅಂದ್ರೆ ಎಷ್ಟು ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂದ್ಬಿಟ್ಟು ಬಹಳ ಎದ್ದು ಕಾಣಿಸ್ತದೆ. ಆಮೇಲೆ ಮಾಡಿದವ್ರು ಯಾರು, ನಮ್ಮ ಭಾಗದ ಶ್ರೀರಾಮುಲು ಅವರೇ ಮಾಡ್ತಾರೆ. ಇವರು ನಿಮಗೆ ಬೇಕಾದ, ನಿಮ್ಗೆ ಸೇರ್ಬೇಕಾಗಿರುವಂತ ಉದ್ಯೋಗ ಕಿತ್ಕೊಂಡು ಇವತ್ತು ಬೇರೆ ಭಾಗದವ್ರಿಗೆ ಕೊಟ್ಟರೆ ಮತ್ತೆ ಆರ್ಟಿಕಲ್ 371 ಯಾಕೆ ಬೇಕಾಗಿತ್ತು ನಮಗೆ? ಮತ್ತೆ ಇಷ್ಟು ಕಾಳಜಿ ಇರುವಂತ ಸಚಿವರ ಇವ್ರಿಗೆ ಸಚಿವರು ಅಂತ ಹೇಳಕ್ಕಾಗುತ್ತಾ? ಅದಕ್ಕೆ ನಾನು ದಯವಿಟ್ಟು ಈ ಹೋರಾಟವನ್ನ ನಾವು ಬರೀ ಇಲ್ಲಿ ಕಲಬುರಗಿ ಕಚೇರಿನಲ್ಲಿ ಮಾಡಿದ್ರೆ ಆಗಲ್ಲ. ಈಗಾಗಲೇ ಸದನದಲ್ಲಿ ಖಂಡ್ರೆ ಸಾಹೇಬರಾಗಿರ್ಬೋದು, ಅಜಯ್ ಅವರಾಗಿರ್ಬೋದು, ನಾವಾಗಿರ್ಬೋದು, ಕಮತ್ಮೂರ್ ಅವರಾಗಿರ್ಬೋದು, ಅಲ್ಲಿ ಸದನದಲ್ಲಿ ಪ್ರಸ್ತಾವನೆ ಮಾಡಿದ್ದೀವಿ. ಇದು ಜನವರಿ ಮೊದಲನೇ ತಿಂಗಳಿನಲ್ಲೇ ಖಂಡ್ರೆ ಸಾಹೇಬ್ರ ಮತ್ತೆ ಕೆಲವು ಶಾಸಕರು, ನಮ್ಮ ಭಾಗದ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೋಗಿ ಇದನ್ನ ನಾವು ಮನವರಿಕೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. 25th January ನಾವು ಅವಾಗ ಮಾಡ್ತೀನಂತ ಹೇಳಿದ ಮುಖ್ಯಮಂತ್ರಿ ಅವರು ಕೂಡ 4 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಮಾತನಾಡಕ್ ತಯಾರಿಲ್ಲ ಅಂದ್ರೆ ಎಷ್ಟು ಕಾಳಜಿ ಇದೆ ನಮ್ಮ ನಮ್ಮ ಭಾಗದ ಯುವಕರ ಭವಿಷ್ಯದ ಬಗ್ಗೆ. ಕಳೆದ 3 ವರ್ಷದಲ್ಲಿ 10 ಲಕ್ಷ ಜನ KPSC ಎಕ್ಸಾಮ್ ಬರೆದಿದ್ದಾರೆ. 10 ಲಕ್ಷ ಯುವಕರು ಯಾರು ಬರೀತಾರೆ KPSC ಮತ್ತೆ ಸರ್ಕಾರಿ ನೌಕರಿ ಎಕ್ಸಾಮ್ಗಳು ಯಾರು ಬರೀತಾರೆ? ಯಾರು ಬಡವರು ಇರ್ತಾರೆ, ಲೋವರ್ ಇನ್ಕಮ್ ಗ್ರೂಪ್ ಇರ್ತಾರೆ, ಮಿಡಲ್ ಇನ್ಕಮ್ ಗ್ರೂಪ್ ಇರ್ತಾರೆ, ಅವರು ಒಂದು ಉದ್ಯೋಗ ಭದ್ರತೆಗೋಸ್ಕರ, ಜೀವನೋಪಾಯಗೋಸ್ಕರ ಇವತ್ತು ಈ ಎಕ್ಸಾಮ್ಗಳು ಬರೀತಾರೆ. ಅದ್ರ ಕೂಡ ಇವತ್ತು ಹಗರಣ ಮಾಡಿದ್ದಾರೆ. ಏನೂ ಆಗಿಲ್ಲ, ಹಗರಣನೇ ಮಾಡ್ತಾ ಇಲ್ಲ ಅಂತ ಸರ್ಕಾರ ಹೇಳಿದವರು ಇವತ್ತು PSA ಹಗರಣದಲ್ಲಿ ಎಷ್ಟು ಜನ ಅಧಿಕಾರಿ, 50 ಜನ ಅರೆಸ್ಟ್ ಆಗಿದ್ದಾರೆ ಇವತ್ತು. ಅದರಲ್ಲಿ ಹೆಚ್ಚಿನ ಅರೆಸ್ಟ್ ಆಗಿದ್ದವರು ಅಧಿಕಾರಿಗಳೇ, ಸರ್ಕಾರದಲ್ಲಿ ಇರೋರೇ. ಮತ್ತೆ FDA ನಲ್ಲೂ ಅದೇ, PWD JEE ನಲ್ಲೂ ಅದೇ. ಮತ್ತೆ ಈ ಸರ್ಕಾರಕ್ಕೆ ಯುವಕರ ಭವಿಷ್ಯದ ಬಗ್ಗೆ ಬದ್ಧತೆ ಇದೆಯಾ ಇಲ್ಲ ಅಂತ ಇದ್ರಲ್ಲೇ ಎತ್ಕಾಣುತ್ತೆ. 10 ಲಕ್ಷ ಯುವಕರು ಇವತ್ತು KPSC ಎಕ್ಸಾಮ್ ಬಂದ್ರೆ ಎಷ್ಟು ಜನಕ್ಕೆ ಯುವಕರಿಗೆ ಉದ್ಯೋಗ ಸಿಕ್ಕಿದೆ? ಇವತ್ತು 545 PSI ಪೋಸ್ಟ್ ಬಂದವರು ಎಷ್ಟು ಗೊತ್ತಾ? 1,29,000. ಅದರಲ್ಲಿ ಫಿಸಿಕಲ್ ಮತ್ತೆ ಎಕ್ಸಾಮಿನೇಷನ್ ಕ್ವಾಲಿಫೈ ಆದವರು 55,000 ಜನ. ಅಂದ್ರೆ ಒಂದು ಪೋಸ್ಟ್ಗೆ 1,000 ಯುವಕರು ಹೊಡೆದಾಡ್ತಾ ಇದ್ದಾರೆ. ಅಂತ ಪೋಸ್ಟ್ಗಳಿಗೆ ಇವತ್ತು ಯಾವ್ದು ನಿಮ್ಗೆ ಜೀವನ ಭದ್ರತೆ ಕೊಡುತ್ತೆ, ಜೀವನೋಪಾಯ ಕೊಡುತ್ತೆ, ಇವತ್ತು 1,000,000 ಮಾರಾಟ ಆಗ್ತಾ ಇದೆ.